ನಮಸ್ಕಾರ ವೀಕ್ಷಕರೇ, 2019 ಮೊದಲನೇ ಹಬ್ಬ ಆಗಿರುವ ಸಂಕ್ರಾಂತಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಒಂದು ವರ್ಷದಲ್ಲಿ 12 ಮಾಸಗಳು, ಅವುಗಳಲ್ಲಿ ಎರಡು ಭಾಗ ಮಾಡಿದರೆ ಉತ್ತರಾಯಣ ಹಾಗೂ ದಕ್ಷಿಣಾಯನ. ಸೂರ್ಯಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವ ದಿನವನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಹಾಗೂ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಸೇರುವ ಸಮಯವನ್ನು ಮಕರ ಸಂಕ್ರಾಂತಿ ಎನ್ನುತ್ತಾರೆ. ಈ ಸಂಕ್ರಾಂತಿ ಹಬ್ಬದ ನಂತರ ಈ 5 ರಾಶಿಯವರಿಗೆ ಅಭಿವೃದ್ಧಿಯ ಕ್ರಾಂತಿ ಶುರುವಾಗಲಿದೆ. ಹೌದು, ರಾಶಿ ಭವಿಷ್ಯ ಮತ್ತು ಜ್ಯೋತಿಷವನ್ನು ನಂಬುವವರಿಗೆ ಇದು ಸಿಹಿ ಸುದ್ದಿ. ಹಾಗಾದರೆ ಆ ರಾಶಿಗಳು ಯಾವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, 2018 ನೀವು ಏನೇ ಕಷ್ಟ ಸುಖ ಅನುಭವಿಸಿದ್ರು ಅದು ಮುಗಿದ ಹೋದ ಅಧ್ಯಾಯ. ಈಗ 2019 ಲೆಕ್ಕಾಚಾರ ಮಾಡುವ ಸಮಯ. ಹೌದು, 2019 ಒಂದೆರಡು ರಾಶಿಗಳಿಗೆ ಭಾರಿ ಕಂಟಕ ಅನ್ನುವುದು ಬಿಟ್ರೆ ಉಳಿದ 10 ರಾಶಿಗಳಿಗೆ ಶುಭ ಫಲಗಳಿವೆ. ಅದರಲ್ಲೂ ಈ 5 ರಾಶಿಗೆ ಅದೃಷ್ಟದ ರಾಶಿಗಳೇ ಎಂದೇ ಹೇಳಬಹುದು. ಹಾಗಿದ್ರೆ ಆ ರಾಶಿಗಳು ಯಾವುದು ಅಂತ ಈಗ ನಿಮಗೆ ಹೇಳುತ್ತೇವೆ, ಕೇಳಿ. ಮಿಥುನ ರಾಶಿ, ಕರ್ಕ ರಾಶಿ, ಕನ್ಯಾ ರಾಶಿ, ತುಲಾರಾಶಿ ಹಾಗೂ ಕುಂಭರಾಶಿ, ಈ 5 ರಾಶಿಯವರಿಗೆ ಸಂಕ್ರಾಂತಿ ಹಬ್ಬದ ನಂತರ ಅದೃಷ್ಟದ ದಿನಗಳು ಆರಂಭವಾಗಲಿದೆ. ಹೌದು, ಈ ರಾಶಿಗಳಿಗೆ ಸರ್ಕಾರದ ಸಕಲ ಸವಲತ್ತುಗಳು ಸಕಾಲದಲ್ಲಿ ದೊರೆಯಲಿದೆ ಮತ್ತು ಹೊಸ ಜವಾಬ್ದಾರಿಗಳು ಹೆಗಲೇರುತ್ತವೆ. ಸಮಾಜದಲ್ಲಿ ಕೀರ್ತಿ, ಎಲ್ಲೆಡೆ ಗೌರವ, ನಿರುದ್ಯೋಗಿಗಳಿಗೆ ಉತ್ತಮ ವೇತನದಲ್ಲಿ ನೌಕರಿ ದೊರೆತು ಒಂದಿಷ್ಟು ನೆಮ್ಮದಿ ಸಿಗುತ್ತದೆ. ಬರಬೇಕಾದ ಹಣಕಾಸು ಒದಗಿ ಬರುತ್ತದೆ. ಮನಸ್ಸು ನೆಮ್ಮದಿಯನ್ನು ಅಲಸಿಕೊಂಡು ಹೋಗಲಿದೆ. ಹಣಕಾಸಿನ ಒಳಹರಿವು ಹೆಚ್ಚುತ್ತದೆ. ವಿವಿಧ ಮೂಲಗಳಿಂದ ಹಣಕಾಸಿನ ಲಾಭ, ಆಸ್ತಿಪಾಸ್ತಿ ಖರೀದಿಸುತ್ತೀರಿ, ವಾಹನ ಖರೀದಿ, ಮದುವೆಯಂತಹ ಶುಭ ಕೆಲಸಗಳು ನಡೆಯುತ್ತವೆ. ಶತ್ರುಗಳು ದೂರ ಹೋಗುತ್ತಾರೆ. ಮನಸ್ಸು ಇನ್ನೊಬ್ಬರಿಗೆ ಸಹಾಯ ಮಾಡುವಂತೆ ಪ್ರೇರೇಪಿಸುತ್ತದೆ. ಜನಬಲ ಇರುತ್ತದೆ. ಸಿರಿ ಸಂಪತ್ತು ಕೂಡ ಬರುತ್ತದೆ. ಆದಷ್ಟು ಒಳ್ಳೆಯ ಕೆಲಸ ಮಾಡುತ್ತೀರಿ. ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗಿದ್ದರೂ ಯಶಸ್ಸು ಮಾತ್ರ ನಿಮ್ಮದೇ ಆಗಿರುತ್ತದೆ. ಇದಿಷ್ಟು 2019 ಸಂಕ್ರಾಂತಿ ನಂತರ ಸಕಾರಾತ್ಮಕ ಲಾಭ ಪಡೆಯುವ ರಾಶಿಗಳ ವಿವರ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.